हेलो गेळेयरे एल्लरिगू नमस्कार इवत्तिन टॉप न्यूज नोड़ता हम मत्तु गेळेयरे ई ओंदु वीडियो केळगडे काणुत्तिरो सब्सक्राइब बटन क्लिक माडी हागू बेल आइकॉन बरुत्ते अदू कूड तप्पदे ओत्ति आल बटन बरुत्ते अदू कूड क्लिक माडी वीडियो निमगे इष्टवाद्रे वीडियो गे ओंदु लाइक कूड माडी वीडियो निम्म गेळेयरिगे शेर कूड माडी मोदलनेयदागि हेळोदाद्रे कर्नाटकदल्लि इन मुंदे आन्लैन जूजु मत्तु आन्लैन गैम्ब्लिंग गेम गळन्नु ब्यान माडलागिदे ಹೌದು ಗೆಳೆಯರೇ ನಮ್ಮ ಕರ್ನಾಟಕದಲ್ಲಿ ಆನ್ಲೈನ್ ಎಲ್ಲಾ ರೀತಿಯ ಜೂಜು ಹಾಗೂ ಬೆಟ್ಟಿಂಗ್ ಗೇಮ್ಗಳನ್ನು ಬ್ಯಾನ್ ಮಾಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಬೆಟ್ಟಿಂಗ್ ಗೇಮ್ಗಳು ಆಡುವುದು ಕಾನೂನು ಪ್ರಕಾರ ಅಪರಾಧ ಎಂದು ಸರ್ಕಾರ ಘೋಷಣೆ ಮಾಡಿದೆ ಹೌದು ಏನಾದರೂ ಯಾರಾದರೂ ತಪ್ಪಾಗಿ ಆನ್ಲೈನ್ ಜೂಜು ಆಟ ಆಡಿದರೆ ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ 1 ಲಕ್ಷ ರೂಪಾಯಿ ವರೆಗೂ ದಂಡ ಹಾಕಲು ಕೂಡ ಸರ್ಕಾರ ಈಗ ತೀರ್ಮಾನ ಮಾಡಿದೆ ಮತ್ತು ಗೆಳೆಯರೇ ಬೆಟ್ಟಿಂಗ್ ಕೂಡ ಬ್ಯಾನ್ ಮಾಡಲಾಗಿದೆ ಆದರೆ ಕುದುರೆ ರೇಸ್ ಮತ್ತು ಲಾಟರಿಗೆ ವಿನಾಯಿತಿ ಕೊಡಲಾಗಿದೆ ಹೌದು ಗೆಳೆಯರೇ ಜೂಜಾಟದಲ್ಲಿ ತೊಡಗಿದ ಆರೋಪ ಸಾಬೀತಾದವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಕನಿಷ್ಠ 25000 ರೂಪಾಯಿಂದ 1 ಲಕ್ಷ ರೂಪಾಯಿ ವರೆಗೂ ದಂಡ ವಿಧಿಸುವ ಅಂಶ ಈ ಒಂದು ಮಸೂದೆಯಲ್ಲಿ ಇದೆ ಇಂತ ಅಪರಾಧಕ್ಕೆ 1 ವರ್ಷ ಜೈಲು ಶಿಕ್ಷೆ ಹಾಗೂ 1000 ರೂಪಾಯಿ ವರೆಗೂ ದಂಡ ಕೂಡ ಇದೆ ಗೆಳೆಯರೇ ಆನ್ಲೈನ್ ಜೂಜು ಆನ್ಲೈನ್ ಗೇಮ್ಗಳ ಮೂಲಕ ಆಡುವ ಜೂಜು ಬೆಟ್ಟಿಂಗ್ ಗಳಿಗೆ ಕಡಿವಾಣ ಹಾಕುವ ಸಲುವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತರಲು ಹಿಂದೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಲಾಗಿತ್ತು ಅದರಂತೆ ಈಗ ಸರ್ಕಾರ ಆನ್ಲೈನ್ ಜೂಜು ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಗೇಮ್ಗಳನ್ನು ಕರ್ನಾಟಕದಲ್ಲಿ ಪೂರ್ತಿಯಾಗಿ ಬ್ಯಾನ್ ಮಾಡಲಾಗಿದೆ ಗೆಳೆಯರೇ ಮತ್ತು ಆನ್ಲೈನ್ ಜೂಜು ನಿಷೇಧಿಸುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಮತ್ತು ಜಾಮೀನು ರಹಿತ ಅಪರಾಧವನ್ನಾಗಿ ಪರಿಗಣಿಸಲು ಅವಕಾಶ ಕಲ್ಪಿಸಲಾಗಿದ್ದು ಯಾರಾದರೂ ಆನ್ಲೈನ್ ಗೇಮ್ ನಲ್ಲಿ ಅಂದ್ರೆ ಆನ್ಲೈನ್ ಜೂಜಾಟ ಮತ್ತು ಗ್ಯಾಂಬ್ಲಿಂಗ್ ಗೇಮ್ಗಳನ್ನು ಆಟವಾಡಿದರೆ ಅವರಿಗೆ ಬರೋಬ್ಬರಿ ಜಾಮೀನಿಲ್ಲದೆ ಜೈಲು ಶಿಕ್ಷೆ ಅಂತ ಹೇಳಲಾಗಿದೆ ಮತ್ತು ಗೆಳೆಯರೇ ಆನ್ಲೈನ್ ಜೂಜು ಬೆಟ್ಟಿಂಗ್ ಜಾಮೀನು ರಹಿತ ಅಪರಾಧ ಎಂದು ಘೋಷಣೆ ಮಾಡಲಾಗುತ್ತೆ ಹಣ ಅಥವಾ ಟೋಕನ್ ರೂಪದಲ್ಲಿ ಜೂಜು ಆಟ ಜೂಜು ಕಟ್ಟಿ ಆಡುವ ಎಲ್ಲಾ ಗೇಮ್ಗಳು ಕೂಡ ನಿಷೇಧ ಮಾಡಲಾಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಆಡುವಂತಿಲ್ಲ ಆಡಿಸುವಂತಿಲ್ಲ ಎಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಫ್ರೆಂಡ್ಸ್ ಇದು ನಿಮಗೆಲ್ಲರಿಗೂ ಗೊತ್ತಿರಲಿ ಮತ್ತು ಎರಡನೇ ಟಾಪ್ ನ್ಯೂಸ್ ಏನಂದ್ರೆ ಸದ್ಯಕ್ಕೆ ಇಲ್ಲ ಪೆಟ್ರೋಲ್ ಡೀಸೆಲ್ ಜಿಎಸ್‌ಟಿ ವ್ಯಾಪ್ತಿಗೆ ಹೌದು ಗೆಳೆಯರೇ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಜಿಎಸ್‌ಟಿ ಗೆ ಸೇರ್ಪಡೆ ಮಾಡೋದಿಲ್ಲ ಬೆಲೆ ಇಳಿಕೆ ನಿರೀಕ್ಷೆಯಲ್ಲಿದ್ದ ಜನರಿಗೆ ಭಾರಿ ಒಂದು ಶಾಕ್ ಕೊಟ್ಟಿದೆ ಹೌದು ರಾಜ್ಯಗಳಿಂದಲೇ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಜಿಎಸ್‌ಟಿ ವ್ಯಾಪ್ತಿಗೆ ತರುವುದನ್ನ ಕೈಬಿಟ್ಟಿದೆ ಗೆಳೆಯರೇ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್‌ಟಿ ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ಬಂದ್ರೆ 60-70 ರೂಪಾಯಿಗೆ 1 ಲೀಟರ್ ಆಗ್ತಿತ್ತು ಆದ್ರೆ ಗೆಳೆಯರೇ ಈಗ ಆದಾಯ ಸರ್ಕಾರಕ್ಕೆ ಆದಾಯ ಕೋತ ಆಗುವ ಒಂದು ಭೀತಿಯಿಂದ ಸರ್ಕಾರ ಇದನ್ನ ಜಿಎಸ್‌ಟಿ ಗೆ ಸೇರ್ಪಡೆ ಮಾಡಿಲ್ಲ ಇನ್ನೊಂದು ಕಡೆಗೆ ಬೆಲೆ ಏರಿಕೆ ಬಿಸಿ ಕೂಡ ಮತ್ತೊಮ್ಮೆ ಜನರಿಗೆ ಮುಟ್ಟಲಿದೆ ಹೌದು ಗೆಳೆಯರೇ ಸ್ವಂತ ಮನೆ ಇದ್ದವರಿಗೂ ಇಲ್ಲದವರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್ ಗೆಳೆಯರೇ ಮೊದಲಿಗೆ ಹೇಳೋದಾದ್ರೆ ಸ್ವಂತ ಮನೆ ಇಲ್ಲದವರಿಗೆ ಮನೆ ಕಟ್ಟಲು ನೀವು ಪ್ಲಾನ್ ಮಾಡ್ತಾ ಇದ್ರೆ ಇನ್ ಮುಂದೆ ಎಲ್ಲವೂ ಕೂಡ ದುಬಾರಿ ಆಗಲಿದೆ ಈಗಾಗಲೇ ಮನೆ ಕಟ್ಟಿದವರು ಮನೆ ಮಾರ್ತಾ ಇದ್ದರೆ ಅವರಿಗೆ ಗುಡ್ ನ್ಯೂಸ್ ಅದಕ್ಕಂದ್ರೆ ಈಗ ಮನೆಗಳ ಬೆಲೆ ಕೂಡ ಏರಿಕೆ ಆಗಲಿದೆ ಅದಕ್ಕಂದ್ರೆ ಸರ್ಕಾರ ಜಿಎಸ್‌ಟಿ ದರ ಏರುಪೇರು ಮಾಡಿದ ನಂತರ ಮನೆ ಕಟ್ಟುವ ಬೇಕಾದ ಕಬ್ಬಿಣ ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ ತಾಮ್ರ ನಿಕಲ್ ಮತ್ತು ಸೀಸ್ ನಿಕಲ್ ಮತ್ತು ಕೋಬಾಲ್ಟ್ ಜಿಂಕ್ ಟನ್ ಕ್ರೋಮಿಯಂ ಎಲ್ಲಾ ಒಂದು ಕಚ್ಚಾ ಲೋಹಗಳ ಮೇಲೆ ಇದ್ದ 5% ಜಿಎಸ್‌ಟಿ 18% ಗೆ ಏರಿಕೆ ಮಾಡಿದ್ರಿಂದ ಕಟ್ಟಡ ಕಾಮಗಾರಿ ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆಗಳು ಈಗ ಮತ್ತಷ್ಟು ದುಬಾರಿ ಆಗಲಿದ್ದಾವೆ ಗೆಳೆಯರೇ ನೀವು ಕೂಡ ಸ್ವಂತ ಮನೆ ಕಟ್ಟಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅದಕ್ಕಂದ್ರೆ ಎಲ್ಲಾ ರೀತಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮತ್ತು ಅದೇ ರೀತಿ ಹೇಳೋದಾದ್ರೆ ಕಚ್ಚಾ ಲೋಹಗಳ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲಿದ್ದ 5% ಜಿಎಸ್‌ಟಿ 18% ಗೆ ಏರಿಕೆ ಮಾಡಿದ್ದಾರೆ ಇದು ಸಾಮಾನ್ಯ ಜನರಿಗೂ ಕೂಡ ಶಾಕ್ ಕೊಟ್ಟಂತಾಗಿದೆ ಇನ್ನೊಂದು ಕಡೆಗೆ ರೆಸ್ಟೋರೆಂಟ್ ಗಳಲ್ಲಿ ಹೋಟೆಲ್ ಗಳಿಂದ ಆಹಾರ ಗ್ರಾಹಕರಿಗೆ ತಲುಪಿಸೋ Zomato Swiggy ಇ-ಕಾಮರ್ಸ್ ಬಿಸಿನೆಸ್ ಗಳು ತಾವು ಒದಗಿಸುವ ಸೇವೆಗಳಿಗೂ ಕೂಡ ಜಿಎಸ್‌ಟಿ ಪಾವತಿ ಮಾಡಬೇಕು ಇದರಿಂದ ಆನ್ಲೈನ್ ಮೂಲಕ ಏನಾದರೂ ಊಟ ಆರ್ಡರ್ ಮಾಡಿದರೆ ಆಹಾರದ ಬೆಲೆಯಲ್ಲಿ ಹೆಚ್ಚಳವಾಗಲಿದೆ ಇನ್ನೊಂದು ಕಡೆಗೆ ಗುಡ್ ನ್ಯೂಸ್ ಏನಂದ್ರೆ ಕೋವಿಡ್ ಚಿಕಿತ್ಸೆಗೆ ಬಳಸುವ ಔಷಧಿಗಳ ಮೇಲಿನ ರಿಯಾಯಿತಿ ಜಿಎಸ್‌ಟಿ ದರ ಡಿಸೆಂಬರ್ 30 ರವರೆಗೂ ವಿಸ್ತರಣೆ ಕೂಡ ಮಾಡಿದ್ದಾರೆ ಅಂಗವಿಕಲರು ಬಳಸುವ ವಾಹನಗಳಿಗೆ ಅಳವಡಿಸಲಾಗಿದ್ದ ಕಿಟ್ಗಳ ಮೇಲಿನ ರೆಟ್ರೋಫಿಟ್ಮೆಂಟ್ ಜಿಎಸ್‌ಟಿ 5% ವರೆಗೂ ಇಳಿಕೆ ಮಾಡಲಾಗಿದೆ ಮತ್ತು ಜನವರಿ 1/2022 ರಿಂದ ಪಾದರಕ್ಷೆಗಳು ಮತ್ತು ಜವಳಿ ಮೇಲಿನ ಇನ್ವರ್ಟೆಡ್ ಟ್ಯಾಕ್ಸ್ ರಚನೆ ಕೂಡ ಸರಿಪಡಿಸಲು ಜಿಎಸ್‌ಟಿ ಕೌನ್ಸಿಲ್ ಒಪ್ಪಿಗೆ ಕೊಟ್ಟಿದೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಕಾರ್ಬೋನೇಟೆಡ್ ಫ್ರೂಟ್ ಜ್ಯೂಸ್ ಮತ್ತು ತಂಪು ಪಾನೀಯ ಬಾಟಲ್ಗಳ ಮೇಲೆ 28% ಜಿಎಸ್‌ಟಿ ಜೊತೆಗೆ 12% ಪರಿಹಾರ ಸೆಸ್ ವಿಧಿಸಲು ತೀರ್ಮಾನ ಮಾಡಿದ್ರಿಂದ
ತಂಪು ಪಾನೀಯ ಬೆಲೆ ಕೂಡ ಏರಿಕೆ ಆಗಲಿದೆ ಗೆಳೆಯರೇ. ಇದು ದುಬಾರಿ ದುನಿಯಾ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂತ ನೋಡೋಣ. ಇನ್ ಮುಂದೆ ನೀವು ಏನಾದರೂ ವಾಹನ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ದುಪ್ಪಟ್ಟು ದಂಡ ಕಟ್ಟಬೇಕು. ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸೋದ್ರಿಂದ ಚಾಲಕನ ಗಮನ ಬೇರೆಡೆ ಹೋಗಿ ಅಪಘಾತ ಸಂಭವಿಸಿದೆ. ಹೀಗಾಗಿ ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಮಾಡಿದ್ರೆ, ಇನ್ನಿತರೆ ಸಂವಹನ ಸಾಧನ ಬಳಕೆ ಮಾಡಿದ್ರೆ 1,000 ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಎಂದು ಟ್ವೀಟ್ ಮಾಡಲಾಗಿದೆ. ಮತ್ತು ಗೆಳೆಯರೇ, ಅತಿ ವೇಗದಲ್ಲಿ ವಾಹನ ಚಲಾಯಿಸಿದ್ರೆ 1,000 ರೂಪಾಯಿಂದ 2,000 ರೂಪಾಯಿವರೆಗೂ ದಂಡ. ನೀವು ಕೂಡ ನೋಡ್ತಾ ಇರಬಹುದು, 8ನೇ ಸಂಖ್ಯೆಯಲ್ಲಿದೆ. 9ನೇ ಸಂಖ್ಯೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ ಬರೋಬ್ಬರಿ 1,000 ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ. ಎಡಭಾಗದಿಂದ ವಾಹನ ಓವರ್ಟೇಕ್ ಮಾಡಿದ್ರೆ 1,000 ರೂಪಾಯಿ ದಂಡ ಹಾಕಲಾಗುತ್ತೆ. ಏಕಮುಖ ಸಂಚಾರದಲ್ಲಿ ಅಂದ್ರೆ ಒನ್ ವೇನಲ್ಲಿ ಯಾರಾದರೂ ವಿರುದ್ಧ ಮುಖವಾಗಿ ಬಂದ್ರೆ ಅವತ್ತು ಕೂಡ 1,000 ರೂಪಾಯಿ ದಂಡ ಹಾಕಲಾಗುತ್ತೆ. ಮದ್ಯಪಾನ ಮದ್ಯ ಮಾಡಿ ಮದ್ಯಪಾನನ ಅಮಲಿನಲ್ಲಿ ವಾಹನ ಚಲಾಯಿಸಿದ್ರೆ ಕೋರ್ಟ್ ವಿಲೇವಾರಿ ಮಾಡಲಾಗುತ್ತೆ ವಾಹನ. ಮತ್ತು ವಿಮೆ ಮಾಡಿಸದೆ ವಾಹನ ಚಲಾಯಿಸಿದ್ರೆ 1,000, 2,000 ಹಿಡಿದು 4,000 ರೂಪಾಯಿವರೆಗೂ ದೊಡ್ಡ ವಾಹನಗಳಿಗೆ ದಂಡ ಹಾಕಲಾಗುತ್ತೆ. ನೋಂದಣಿ ಮಾಡಿಸದೆ ವಾಹನ ಚಲಾಯಿಸಿದ್ರೆ 2-ವೀಲರ್ 3-ವೀಲರ್ಗಳಿಗೆ 2,000 ಮತ್ತು ಅದೇ ರೀತಿ ಕಾರ್ಗಳಿಗೆ 3,000, ದೊಡ್ಡ ವೆಹಿಕಲ್ಗಳಿಗೆ ಬರೋಬ್ಬರಿ 4,000ರಿಂದ 5,000 ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಎಂದು ಟ್ವೀಟ್ ಮಾಡಲಾಗಿದೆ ಗೆಳೆಯರೇ. ಹೀಗಾಗಿ ಇದೆಲ್ಲರಿಗೂ ಕೂಡ ಗೊತ್ತಿರಲಿ, ಯಾರಾದರೂ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಭಾರಿ ದಂಡ ಕಟ್ಟಬೇಕು ಗೆಳೆಯರೇ. ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ. ವೈರಲ್ ಫೀವರ್. ಹೌದು, ಕರ್ನಾಟಕದಲ್ಲಿ ದಿನೇ ದಿನೇ ಮಕ್ಕಳಲ್ಲೂ ಕೂಡ ವೈರಲ್ ಫೀವರ್ ಹೆಚ್ಚಾಗ್ತಾ ಇದೆ. ಅಂದರೆ ಶೀತ, ಜ್ವರ, ನೆಗಡಿ, ಕೆಮ್ಮು ಮತ್ತು ಜ್ವರ ಅಂತಹ ಸಮಸ್ಯೆಗಳು ಮಕ್ಕಳಲ್ಲಿ ಹೆಚ್ಚು ಪತ್ತೆ ಆಗ್ತಾ ಇರೋದು. ಪೋಷಕರು ಎಚ್ಚರವಾಗಿರಿ, ಕೊರೋನಾ ವೈರಸ್ ಬೆನ್ನಲ್ಲೇ ಮಕ್ಕಳಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ವೈರಲ್ ಫೀವರ್. ಆರೋಗ್ಯ ಸಚಿವ ಸುಧಾಕರ್ ಅವರೇ ಈ ಒಂದು ಮಾತು ಕೂಡ ಹೇಳಿದ್ದಾರೆ. ಇದು ಸಾಮಾನ್ಯ ಜ್ವರ ಇದ್ರೂ ಕೂಡ ಚಿಕ್ಕ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಕೆಮ್ಮು, ನೆಗಡಿ, ಜ್ವರ, ಶೀತ ಬಂದ ತಕ್ಷಣ ಇದು ಕೊರೋನಾ ಸೋಂಕು ಇರಬಹುದು ಅಂತ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾವೆ ಮಕ್ಕಳು. ಆದರೆ ಆತಂಕ ಪಡೋದು ಬೇಕಾಗಿಲ್ಲ, ಇದು ವೈರಲ್ ಫೀವರ್ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಕೊರೋನಾ 3ನೇ ಅಲೆ ಮಕ್ಕಳಿಗೆ ಟಾರ್ಗೆಟ್ ಮಾಡುತ್ತೆ ಎಂದು ತಜ್ಞರು ಮೊದಲೇ ಹೇಳಿದ್ರು. ಈಗ ಮಕ್ಕಳಲ್ಲೂ ಕೂಡ ಕೆಮ್ಮು, ನೆಗಡಿ, ಜ್ವರ, ಶೀತ ಅಂತಹ ಲಕ್ಷಣಗಳು ಕಂಡು ಬರ್ತಾ ಇರೋದು, ವೈರಲ್ ಫೀವರ್ ಕಂಡು ಬಂದಿರೋದು ಕೂಡ ಕರ್ನಾಟಕದ ಪಾಲಕರಿಗೆ ಮತ್ತು ಅದೇ ರೀತಿ ಮಕ್ಕಳಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್. ಆದರೂ ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಜೋಪಾನವಾಗಿ ಇಟ್ಕೊಳ್ಳಿ, ಅದೇ ರೀತಿ ಹುಷಾರಾಗಿ ಇಟ್ಕೊಳ್ಳಿ. ಯಾವುದೇ ರೀತಿ ಒಂದು ಲಕ್ಷಣಗಳು ಬಂದಾಗ ವೈದ್ಯರ ಹತ್ತಿರ ಹೋಗಿ ಅವರನ್ನ ಚಿಕಿತ್ಸೆ ಕೊಡಿಸಿ ಗೆಳೆಯರೆ. ಕೊರೋನಾ ಬೆನ್ನಲ್ಲೇ ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ ಶುರುವಾಗಿದೆ. ಮತ್ತು ಫ್ರೆಂಡ್ಸ್, ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತಾನು ಕೂಡ ನೋಡೋಣ. ಒಂದೇ ದಿನ ಭಾರತದಲ್ಲಿ 2,30,00,000 ಜನರಿಗೆ ಲಸಿಕೆ ನೀಡಲಾಗಿದೆ. ಹೌದು ಗೆಳೆಯರೆ, ಕರ್ನಾಟಕ ಒಂದೇ ದಿನದಲ್ಲಿ ಬರೋಬ್ಬರಿ 28,40,000 ಜನರಿಗೆ ಲಸಿಕೆ ನೀಡಲಾಗಿದೆ. 17 ಸೆಪ್ಟೆಂಬರ್ ಶುಕ್ರವಾರ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಜನ್ಮ ದಿನಾಚರಣೆಯಂದೇ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ಲಸಿಕೆ ಅಭಿಯಾನ ಇಟ್ಟುಕೊಳ್ಳಲಾಗಿತ್ತು. ಭಾರತದಲ್ಲಿ ಟೋಟಲ್ 2 ಕೋಟಿಗಿಂತ ಹೆಚ್ಚು ಜನರಿಗೆ ಲಸಿಕೆ ನೀಡಿ ಭಾರತ ಲಸಿಕೆ ವಿಷಯದಲ್ಲಿ ವಿಶ್ವ ದಾಖಲೆ ಬರೆದಿದೆ. ಮತ್ತು ಗೆಳೆಯರೆ, ಕರ್ನಾಟಕ ನಂಬರ್ 2ನೇ ಸ್ಥಾನಕ್ಕೆ ಬಂದಿದೆ. ಆದರೆ ನಮ್ಮ ಭಾರತದಲ್ಲಿ ಬಿಹಾರ ನಂಬರ್ 1ಕ್ಕೆ ಬಂದಿದೆ. ಹೌದು ಗೆಳೆಯರೆ, ಹೇಳೋದಾದರೆ ಯಾವ ಟಾಪ್ 5 ರಾಜ್ಯಗಳು ಲಸಿಕೆ ನೀಡಿದ್ದು ಅಂತ ನೋಡೋದಾದರೆ ಬಿಹಾರ ರಾಜ್ಯದಲ್ಲಿ ಒಂದೇ ದಿನ 28,70,000 ಜನರಿಗೆ ಶುಕ್ರವಾರ 17 ಸೆಪ್ಟೆಂಬರ್ ಅಂದು ಲಸಿಕೆ ನೀಡಿದ್ದಾರೆ. ಕರ್ನಾಟಕ ನಂಬರ್ 2ನಲ್ಲಿ ಬಂದಿದೆ ಗೆಳೆಯರೆ, ಜಸ್ಟ್ ಮಿಸ್. ಎದಕ್ಕಂದರೆ 28,40,000 ಜನರಿಗೆ ಕರ್ನಾಟಕ ಲಸಿಕೆ ನೀಡಿದೆ, ಬಿಹಾರದಲ್ಲಿ 28,70,000 ಲಸಿಕೆ ನೀಡಲಾಗಿದೆ. ಹೀಗಾಗಿ ಉತ್ತರ ಪ್ರದೇಶ 26,60,000, ಮಧ್ಯಪ್ರದೇಶ 25,80,000 ಲಸಿಕೆ ನೀಡಲಾಗಿದೆ. ಮತ್ತು ಗೆಳೆಯರೆ, ಗುಜರಾತ್ನಲ್ಲಿ 22,60,000 ಜನರಿಗೆ ಲಸಿಕೆ ನೀಡಲಾಗಿದೆ. ಮತ್ತು ಗೆಳೆಯರೆ, ಟಾಪ್ ನಗರಗಳು ಹೇಳೋದಾದರೆ ಬೆಂಗಳೂರು ನಂಬರ್ 1. ಎದಕ್ಕಂದರೆ ಬೆಂಗಳೂರು ಒಂದೇ ನಗರದಲ್ಲಿ 4,79,000 ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಅಹಮದಾಬಾದ್, ಗುಜರಾತ್ನ ಅಹಮದಾಬಾದ್ನಲ್ಲಿ 2,28,000 ಜನರಿಗೆ ಲಸಿಕೆ ನೀಡಲಾಗಿದೆ. ಮತ್ತು ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ 1,64,000 ಜನರಿಗೆ ಲಸಿಕೆ ನೀಡಲಾಗಿದೆ. ದೆಹಲಿಯಲ್ಲಿ 1,52,000 ಜನರಿಗೆ ಲಸಿಕೆ ನೀಡಲಾಗಿದೆ. ಭೋಪಾಲ್ನಲ್ಲಿ 1,27,000 ಜನರಿಗೆ ಲಸಿಕೆ ನೀಡಲಾಗಿದೆ. ಆದರೆ ಗೆಳೆಯರೇ, ಹೆಚ್ಚು ಲಸಿಕೆ ನೀಡಿದ ದೇಶಕ್ಕೆ ನಂಬರ್ 1 ಈಗ ಬಿಹಾರ ತೆಗೆದುಕೊಂಡಿದೆ. ಕರ್ನಾಟಕಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಗೆಳೆಯರೇ, ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ. ಬೆಲೆ ಏರಿಕೆ ಬಿಸಿ ಬಿಸಿ ಚರ್ಚೆ. ಹೌದು, ಕಾಂಗ್ರೆಸ್, JDS ಸೇರಿದಂತೆ BJP ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಹರಿಯಾಗಿದ್ದಾರೆ. ಹೌದು, ಬೆಲೆ ಏರಿಕೆ ಬಗ್ಗೆ ಭಾರಿ ಒಂದು ಚರ್ಚೆಗಳು ನಡೀತಾ ಇದ್ದಾವೆ ವಿಧಾನಮಂಡಲ ಅಧಿವೇಶನದಲ್ಲಿ. ಇಷ್ಟರೆಲ್ಲರ ನಡುವೆ ಪಂಚಾಯತ್ ರಾಜ್ ಗಡಿ ನಿರ್ಣಯ ಆಯೋಗ ರಚನೆ ಕೂಡ ಮಾಡಲಾಗಿದೆ. ಹೌದು, ಪ್ರತಿಪಕ್ಷ ಕಾಂಗ್ರೆಸ್ ಹಾಗೂ JDS ಸದಸ್ಯರ ವಿರೋಧ ಆಕ್ಷೇಪ ಸಭಾತ್ಯಾಗದ ನಡುವೆ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಕ್ಷೇತ್ರಗಳ
ಪುನರ್ ವಿಂಗಡಣೆ ಮಾಡಲು ಪ್ರತ್ಯೇಕವಾದ ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗ ರಚಿಸುವ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕಕ್ಕೆ ಸರ್ಕಾರ ಮೂಲಕ ಅಂಗೀಕಾರ ಪಡೆಯಿತು. ಇನ್ನೊಂದು ಕಡೆಗೆ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ. ಗೆಳೆಯರೇ, ಒತ್ತಿಗೆ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.